ವಾಲ್ಯೂಮ್ ಸ್ಟಡಿ ಆರು ಚಾಪ್ಟರ್ ಏಳು ಪೇಜ್ ನಂಬರ್ ನೂರ ತೊಂಬತ್ಮೂರು ಮೂಲ ಶಾಪದ ಸಂಬಂಧವಾಗಿ ನೂತನ ಒಡಂಬಡಿಕೆಯು ಶಾಂತಿಯ ಬಗ್ಗೆ ಮಾತ್ರವೇ ಹೇಳುತ್ತದೆ ಇದು ವಿಮೋಚಕನಿಂದ ಸಂಪೂರ್ಣವಾಗಿ ನೆರವೇರಿದೆ ಎಂದು ಘೋಷಿಸುತ್ತದೆ ಆತನ ಮೂಲಕವಾಗಿ ತಂದೆಯ ಬಳಿಗೆ ಬರುವವರೆಲ್ಲರೂ ಸಾಧ್ಯವಾದ ವಿಧೇಯತೆಯ ಮೂಲಕವಾಗಿ ಮೂಲ ದಂಡನೆಯಿಂದ ಸಂಧಾನವನ್ನು ಪಡೆಕೊಳ್ಳಬಹುದು ಆದರೆ ಇದು ಅದಕ್ಕೂ ಮೇಲಾಗಿ ಇದು ಧರ್ಮಶಾಸ್ತ್ರದ ಅಡಿಯಲ್ಲಿ ಹೆಚ್ಚಾದ ದಂಡನೆಯನ್ನು ಅನುಭವಿಸುತ್ತಿರುವ ಶಾರೀರಿಕ ಇಸ್ರೇಲರ ಮೇಲೆ ಕರುಣೆಯನ್ನು ತೋರಿಸುವ ಬಗ್ಗೆ ಹೇಳುತ್ತದೆ ಹಿಂದಿನ ಪಾಪಗಳ ಬಗ್ಗೆ ಕ್ಷಮಾಪಣೆ ಒದಗುವುದು ಮಾತ್ರವಲ್ಲ ಜನಾಂಗವು ಇನ್ನು ವೇದನೆ ಪಡುತ್ತಿರುವ ಎಲ್ಲ ಬಲಹೀನತೆ ಮತ್ತು ಆ ಸಮರ್ಪಕತೆಗಳಿಂದಲೂ ಎಲ್ಲಾ ಜೀವಿಗಳಿಗೆ ವಿಮೋಚನೆ ದೊರೆಯುವುದೆಂದು ಎಲ್ಲರಿಗೂ ತಿಳಿಸುವುದಾಗಿದೆ ಇಂದಿನಿಂದ ಅವರನ್ನು ಹೇಗಿದ್ದಾರೋ ಹಾಗೆಯೇ ನಡೆಸಿಕೊಳ್ಳಲಾಗುವುದು ಅವರಿಗೆ ಕ್ರಿಸ್ತನ ಮಧ್ಯಸ್ಥಿಕೆಯ ರಾಜ್ಯದಲ್ಲಿನ ನಿಯಮಗಳ ಪ್ರಕಾರ ಪ್ರಸ್ತುತ ಮಾನಸಿಕ ನೈತಿಕ ದೈಹಿಕ ಮರಣ ಮುಂತಾದ ಸ್ಥಿತಿಗಳಿಂದ ಹೆಚ್ಚು ಹೆಚ್ಚಾಗಿ ಮಾನವನ ಪರಿಪೂರ್ಣತ ಸಮರ್ಪಕತೆಗೆ ಮೇಲೆ ಮೇಲೆತ್ತಲಾಗುವುದು ಹೀಗೆ ಅವರು ಸರ್ವಶಕ್ತನ ಮುಂದೆ ನ್ಯಾಯ ತೀರ್ಪಿಗಾಗಿ ನಿಲ್ಲಲು ಶಕ್ತರಾಗುವರು ಮತ್ತು ಆತನ ರಾಜ್ಯಭಾರದ ಕಾನೂನುಗಳ ಅಡಿಯಲ್ಲಿ ತಮ್ಮ ಉತ್ತಮ ಗುಣನಡತೆಯನ್ನು ಅರ್ಹತೆಯನ್ನು ನಿರೂಪಿಸಲು ಶಕ್ತರಾಗುವರು ಆದುದರಿಂದ ಈ ನೂತನ ಒಡಂಬಡಿಕೆಯು ಧರ್ಮಯುಗದಲ್ಲಿ ಪ್ರಪಂಚದ ಸಕಲ ಮಾನವ ಕುಲಕ್ಕೆ ಉದ್ದೇಶಿಸಿರುವ ದೇವರ ಎಲ್ಲ ಕರುಣೆ ಮತ್ತು ಕೃಪೆಯನ್ನು ಹೊಂದಿರುತ್ತದೆ ಈ ನೂತನ ಒಡಂಬಡಿಕೆಯು ಯಾರ ಕಿವಿ ಮತ್ತು ಕಣ್ಣುಗಳು ತೆರೆಯಲ್ಪಟ್ಟು ತಮ್ಮನ್ನು ದೇವರ ಕೃಪೆಗೆ ಒಪ್ಪಿಸಿಕೊಡುತ್ತಾರೋ ಅಂಥವರೆಲ್ಲರ ಕ್ಷಮಾಪಣೆ ಮತ್ತು ಆಶೀರ್ವಾದ ಮತ್ತು ಸಂಧಾನದ ಒಡಂಬಡಿಕೆಯಾಗಿರುತ್ತದೆ ನೂತನ ಒಡಂಬಡಿಕೆಯ ಕಾನೂನು ನೂತನ ಒಡಂಬಡಿಕೆ ಸೇರಿದಂತೆ ಒಂದು ಕಾನೂನಿದೆ ಇದು ದೇವರ ಬದಲಾದಾಗ ಕಾನೂನಾಗಿದ್ದು ವಿವಿಧ ಸಮಯಗಳಲ್ಲಿ ಹೆಚ್ಚು ಕಡಿಮೆ ಸ್ಪಷ್ಟವಾದ ಹೇಳಿಕೆಗಳನ್ನೊಳಗೊಂಡಿರುತ್ತದೆ ಅದು ಇನ್ನೂ ಸಹ ಪಾಪದ ವಿರುದ್ಧ ದೇವರ ವಿರುದ್ಧ ವಿರೋಧವನ್ನು ಮತ್ತು ನೀತಿವಂತವರಿಗೆ ದೇವರ ಕೃಪೆ ಮತ್ತು ಆಶೀರ್ವಾದಗಳನ್ನು ಸಾರುವ ನಿಯಮವಾಗಿದೆ ಈ ನಿರಂಕುಶ ಮಟ್ಟವು ಸಾವಿರ ವರ್ಷಗಳ ಧರ್ಮಯುಗದಲ್ಲಿ ಲೋಕದ ಮುಂದೆ ಸದಾ ಇರುತ್ತೆ ಪ್ರತಿಯೊಬ್ಬರೂ ಸಾಧ್ಯವಾದಷ್ಟು ಸಮರ್ಪಕವಾದ ಮಠದ ಸಂ ಸಮೀಪಕ್ಕೆ ಬರಬೇಕಾಗುವುದು ಆದರೆ ವಿಧೇಯರಾಗಲು ಪ್ರಯತ್ನಿಸುವ ಪ್ರತಿಯೊಬ್ಬರಿಗೂ ಆತನ ಬಲಹೀನತೆಗಳಿಗನುಸಾರವಾಗಿ ಆತನ ಬಾಧ್ಯೆ ಮುನ್ನಣೆ ದೊರೆಯಲಿದೆ ಈ ಬಲಹೀನತೆಯು ಪ್ರಸ್ತುತ ಆಶೀರ್ವಾದಾಯಕ ಪೂರ್ವಸ್ಥಿತಿಯ ಪ್ರಾಪ್ತದಲ್ಲಿ ಆತನು ವಿಧೇಯತೆ ನಡೆಗೆ ಹಾಕುವ ಹೆಜ್ಜೆಯ ಮೇಲೆ ಹೆಜ್ಜೆಗೆ ಅನುಸಾರವಾಗಿ ಇಲ್ಲದಂತಾಗುವುದು ಹೀಗೆ ನಾನು ಇಸ್ರೇಲ್ ವಂಶದ ಮಾಡಿಕೊಳ್ಳುವ ಒಡಂಬಡಿಕೆಯು ಹೀಗಿರುವುದು ನನ್ನ ಆಗ್ನಿಗಳನ್ನು ಅವರ ಮನಸ್ಸಿನಲ್ಲಿಡುವೆನು ಅವರ ಹೃದಯಗಳ ಮೇಲೆ ಅವುಗಳನ್ನು ಬರೆಯುವೆನು ಅವರ ಪಾಪಗಳನ್ನು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ ಇಬ್ರಿಯ ಎಂಟನೇ ಅಧ್ಯಾಯ ಹತ್ತರಿಂದ ಹನ್ನೆರಡನೇ ವಚನ ಮತ್ತು ಎರೇಮಿಯ ಮೂವತ್ತೊಂದನೇ ಅಧ್ಯಾಯ ಮೂವತ್ನಾಲ್ಕನೇ ವಚನ ಇಲ್ಲಿ ನಾವು ಹಿಂದಿನ ಶಾಪ್ ಹಿಂದಿನ ಪಾಪಗಳನ್ನು ಮತ್ತು ಅಪರಾಧಗಳನ್ನು ತೊಡೆದು ಹಾಕುವುದರ ಬಗ್ಗೆ ನೋಡುತ್ತೇವೆ ಇದು ಸಹಸ್ರ ವರ್ಷಗಳ ಯುಗದಲ್ಲಿ ಕ್ರಮೇಣವಾಗಿ ನಡೆಯಲಿರುವ ಕಾರ್ಯ ಇಲ್ಲಿ ನಾವು ಕ್ರಮವಾಗಿ ಮೂಲಕ್ಕೆ ಹೋಗಲು ಇಚ್ಛಿಸುವ ಮಾನವ ಹೃದಯದ ಮೇಲೆ ದೇವರ ಹೆಜ್ಜೆಗಳನ್ನು ಪುನಃ ಕ್ರಮಕ್ರಮವಾಗಿ ಬರೆಯುವ ಕ್ರಿಯೆಯನ್ನು ನೋಡುತ್ತೇವೆ ಮಾನವರ ಗುಣನಡತೆಗಳಲ್ಲಿ ಈ ರೀತಿಯಾಗಿ ಅವರ ಆಜ್ಞೆಗಳನ್ನು ಬರೆಯುವುದು ಕೇವಲ ಕ್ರಿಸ್ತನ ಆಡಳಿತ ಆ ಮಹಾ ಸುದಿನದಲ್ಲಿ ದೇವರು ಪ್ರವಾದಿಗಳ ಮೂಲಕ ನುಡಿದ ಎಲ್ಲಾ ಸಂಗತಿಗಳ ಪುನಃ ಸ್ಥಾಪನೆ ಆಗಲಿದೆ ಎಂದು ಹೇಳುವ ಮತ್ತೊಂದು ವಿಧವಾಗಿದೆ ಇಲ್ಲಿ ನಾವು ಆ ಪ್ರವಾದಿಯ ಮಾತುಗಳನ್ನು ಕೇಳದಿರುವ ಪ್ರತಿಯೊಬ್ಬನು ಪುನಃ ಬರೆಯಲ್ಪಡುವ ದೇವರ ಆಜ್ಞೆಗಳಿಗೆ ತಮ್ಮನ್ನು ಒಪ್ಪಿಸಿಕೊಡುವ ಪ್ರತಿಯೊಂದು ಆತ್ಮವು ನಮ್ಮ ಜನರೊಳಗಿಂದ ಸಂಪೂರ್ಣವಾಗಿ ನಾಶವಾಗುವನು ಅಪೋಸ್ತರರ ಕೃತ್ಯಗಳು ಮೂರನೇ ಅಧ್ಯಾಯ ಇಪ್ಪತ್ತ್ ಮೂರನೇ ವಚನ ಎಂಬ ಸ್ಪಷ್ಟವಾದ ಹೇಳಿಕೆಗಳನ್ನು ಮರೆಯಲಾಗದು ನಾವೀಗ ಹಿಂದಿರುಗೋಣ ಇದುವರೆಗೆ ನಾವು ಬರುವ ಧರ್ಮಯುಗದಲ್ಲಿ ನೆರವೇರಲಿರುವ ನೂತನ ಒಡಂಬಡಿಕೆಯ ಬಗ್ಗೆ ಪರಿಗಣಿಸಿದ್ದೇವೆ ಆ ಸಮಯದಲ್ಲಿ ಈ ಪ್ರಪಂಚವನ್ನು ವಿಮೋಚಿಸಿದಾತನು ಮಹಾಪ್ರವಾದಿಯಂತೆ ಮಹಾಬೋಧಕನಂತೆ ತನ್ನ ಶಕ್ತಿ ಮತ್ತು ಅಧಿಕಾರವನ್ನು ಚಲಾಯಿಸುವನು ಪುನರ್ಸ್ಥಾಪನಾ ಪ್ರಕ್ರಿಯೆಯ ಮೂಲಕ ಈ ಲೋಕವನ್ನು ಆಶೀರ್ವದಿಸುವನು ಜನರ ಹೃದಯಗಳ ಮೇಲೆ ದೈವಿಕ ಲಕ್ಷಣಗಳನ್ನು ಪುನಃ ಬರೆಯುವನು ಆದಾಗ್ಯೂ ಈಗ ನಾವು ದೇವರ ಧರ್ಮಶಾಸ್ತ್ರವು ನಮ್ಮ ಕರ್ತನ ಕ್ರಿಸ್ತನಲ್ಲಿ ನೆರವೇರಿದ ನಂತರ ರದ್ದಾದದ್ದು ಮತ್ತು ಧರ್ಮಯುಗದಲ್ಲಿ ನೂತನ ಒಡಂಬಡಿಕೆಯು ಉದ್ಘಾಟನಗೊಂಡಿದ್ದು ಇವುಗಳ ಕಾಲ ಮಧ್ಯಕಾಲದ ಬಗ್ಗೆ ವಿಚಾರಿಸುತ್ತೇವೆ ಈ ಮಧ್ಯಕಾಲದ ಬಗ್ಗೆ ಏನು ಇಲ್ಲಿ ಯಾವುದಾದರೂ ಒಡಂಬಡಿಕೆಯು ಜಾರಿಯಲ್ಲಿತ್ತೋ ಇವುದ ಇರುವುದಾದಲ್ಲಿ ಇದರೊಂದಿಗೆ ಯಾವುದಾದರೂ ನಿಯಮವು ಸಂಬಂಧಿಸಿದೆಯೋ ನಾವು ಉತ್ತರಿಸುವುದೇನೆಂದರೆ ಈ ಮಧ್ಯಂತರ ಕಾಲದ ಸುವಾರ್ತೆಗದಲ್ಲಿ ಕರ್ತನು ನೂತನ ಸೃಷ್ಟಿಗಳನ್ನು ಆಯ್ಕೆ ಮಾಡುತ್ತಾನೆ ಈಗ ಒಂದು ಒಡಂಬಡಿಕೆಯು ಜಾರಿಯಲ್ಲಿದೆ ಇದರಲ್ಲಿ ಒಂದು ನಿಯಮವಿದೆ ಇದನ್ನು ಮೆಚ್ಚಿಕೊಳ್ಳಬೇಕಾದಲ್ಲಿ ನಾವೀಗ ಅಪೋಸ್ತಲನ ಈ ಮಾತುಗಳನ್ನು ನೆನಪಿಗೆ ತಂದುಕೊಳ್ಳಬೇಕಾಗುವುದು ವಾಗ್ದಾನದಲ್ಲಿ ಸೂಚಿಸ ಸೂಚಿಸಿದ ಆತನು ಹುಟ್ಟಿಬರುವ ತನಕ ದೇವರು ಇಂತಿಂಥದ್ದು ಅಪರಾಧವೆಂದು ತೋರಿಸತಕ್ಕ ತೋರಿಸುವುದಕ್ಕಾಗಿ ಅದನ್ನು ವಾಗ್ದಾನಗಳ ತರುವಾಯ ಸೇರಿಸಿದನು ಗಲಾತ್ಯ ಮೂರನೇದ್ದೇ ಆ ತೊಂಬತ್ತನೇ ವಚನ ಧರ್ಮಶಾಸ್ತ್ರದ ನಿಬಂಧನೆಯು ಸಿನಾಯಿ ಬೆಟ್ಟದಲ್ಲಿ ಮೋಶೆಯ ಮೂಲಕ ನೀಡಲಾಯಿತು ನಂತರದಲ್ಲಿ ಹಿಂದಿನ ನಿಬಂಧನೆಗೆ ಮತ್ತೊಂದು ಹೆಚ್ಚಾದ ನಿಯಮವನ್ನು ನೀಡುತ್ತೇವೆ ಅಬ್ರಾಹಮನಿಗೆ ಕೊಟ್ಟ ಒಡಂಬಡಿಕೆಯು ಮೂಲವಾದದ್ದು ಧರ್ಮಶಾಸ್ತ್ರದ ಒಡಂಬಡಿಕೆಯನ್ನು ಸೇರಿಸುವ ಮುನ್ನ ನಾನೂರ ಮೂವತ್ತು ವರ್ಷದಿಂದ ಜಾರಿಯಲ್ಲಿತ್ತು ಅಪೋಸ್ತಲನು ಈ ನಿಯಮದ ಬಗ್ಗೆ ಗಮನವನ್ನು ಸೆಳೆಯುತ್ತಾನೆ ದೇವರು ಮೊದಲು ಸ್ಥಿರಪಡಿಸಿದ ಒಡಂಬಡಿಕೆಯನ್ನು ನಾನೂರ ಮೂವತ್ತು ವರ್ಷಗಳ ಮೇಲೆ ಬಂದ ಧರ್ಮಶಾಸ್ತ್ರವು ರದ್ದು ಮಾಡಿ ಆ ವಾಗ್ದಾನವನ್ನು ವ್ಯರ್ಥ ಮಾಡುವುದಿಲ್ಲ ಗಲಾತಿ ಮೂರನೇ ಅಧ್ಯಾಯ ಹದಿನೇಳನೇ ವಚನ ದೇವರ ವಾಕ್ಯವನ್ನು ಆಶೀರ್ವಾದಿಸಲಿ ಆಮೇಲೆ